ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದನ್ನು ಬ್ರೇಕ್ಫಾಸ್ಟ್ ರೀತಿಯಲ್ಲೂ ಬಳಸ್ಕೋಬಹುದು ಅಥವಾ ಸಂಜೆ ಟೀ ಕಾಫಿ ಜೊತೆಲೂ ಬಳಸ್ಕೋಬಹುದು. ಒಂದು ಸಿಂಪಲ್ ಸ್ನ್ಯಾಕ್ ಇದು. ಇದನ್ನು ಮಾಡೋದಕ್ಕೆ ಬೇಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಾಗೆ ಫುಲ್ಲಾಗಿ ನೋಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಬೇಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ನ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಕಡ್ಡಿ ಕರಿಬೇವು, ಹಾಗೆ ಮೀಡಿಯಂ ಸೈಜ್ನ 2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಮೊಟ್ಟೆಯನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಐಟಮು ಅಕ್ಕಿ ಇಟ್ಟು ಅದನ್ನು ಕೂಡ 1 ಕಪ್ಪು ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಬನ್ನಿ ಮೊದಲಿಗೆ ಸ್ಟೌವ್ ಹಚ್ಚಿ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿಯಾಗಿದ ನಂತರ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ, ಇನ್ನು ನೀವು ಎಣ್ಣೆ ಕಮ್ಮಿ ಆದರೂ ಹಾಕೋಬಹುದು. ಎಣ್ಣೆ ಬಿಸಿ ಆಯಿತು, ನಾನು ಇವಾಗ ಇದಕ್ಕೆ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಕರಿಬೇವನ್ನು ಹಾಕ್ತೆ, ಅದೇ ಕರಿಬೇವು ಹಾಕಿದ ನಂತರ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಾಧ್ಯವಾದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ನಾನಿದು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ, ಇಷ್ಟು ಸಣ್ಣದಾಗೆಲ್ಲ ನನಗೂ ಹೆಚ್ಚಕ್ಕೆ ಬರಲ್ಲ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈರುಳ್ಳಿಗೆ ಹಾಕಿದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬೇಗನೆ ಉಪ್ಪು ಹಾಕಿದರೆ ತುಂಬ ಬೇಗ ಫ್ರೈ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ, ಆ ಕಾರಣಕ್ಕೆ ಬೇಗನೆ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಕೆಂಬಣ್ಣ ಬಂದಿಲ್ಲ, ಇನ್ನೂ ಬರಲಿ. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಹೆಚ್ಚಿಟ್ಟಂತಹ ಟೊಮ್ಯಾಟೋವನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೋವನ್ನು ಕೂಡ ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಬೇಗನೆ ಬೇಯುತ್ತೆ, ತುಂಬ ಸಣ್ಣದಾಗಿ ಮುಚ್ಕೊಂಡಿದ್ದೀನಲ್ವ, ಆ ಕಾರಣಕ್ಕೆ ಬೇಗನೆ ಬೇಯುತ್ತೆ. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, 1/2 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ, ಮತ್ತೆ 1/2 ಸ್ಪೂನಷ್ಟು ಚಿಕನ್ ಮಸಾಲ, 1/2 ಸ್ಪೂನಷ್ಟು ಗರಂ ಮಸಾಲ, ಜೊತೆಗೆ 1/2 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಪೆಪ್ಪರ್ ಪೌಡರನ್ನು ಕೂಡ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಟ್ಟಿದ್ದೀನಿ ನಾನು. ಇವಾಗ ಇವೆಲ್ಲ ಮಸಾಲೆಯನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಈ ಮಸಾಲೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೋದು, ನಾನು ಇಲ್ಲಿ ಸೇರಿಸಿಲ್ಲ, ನನಗೆ ಬೇಡ ಅಂತ. ಈಗ ನಾನು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಅದು ಅದ್ರ ಪಾಡಿಗೂ ಸ್ವಲ್ಪ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಬೇಯಿಸಿಟ್ಟಂಥ ಮೊಟ್ಟೆಯನ್ನು ಈ ಥರ ತುರ್ಕೊಳ್ಳೋಣ. ನೀವು ಬೇಕಿದ್ರೆ ಈ ಥರ ತುರ್ಕೋಬೋದು, ಇದು ಈಸಿವೇ. ಇಲ್ಲ, ಇನ್ನೊಂದು ಏನಂದರೆ ಸಣ್ಣದಾಗಿ ಚಾಕಲ್ಲಿ ಹೆಚ್ಕೋಬೋದು. ನಾನು ಇದು ತುರ್ಕೊಂಡಿದ್ದೀನಿ, ಬೆಟರ್ ಇದೇನೆ. ನೋಡಿ, ಈ ಥರ ತುರ್ಕೊಳ್ಳಿ. ಇವಾಗ ಈ ಮಸಾಲೆಗೆ ಈ ತುರ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸೋಣ. ಮೊಟ್ಟೆ ಎಲ್ಲ ಹಾಕಿದೆ ನೋಡಿ, ಇವಾಗ ಈ ಮಸಾಲೆಯೊಂದಿಗೆ ಈ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಮಿಕ್ಸ್ ಆಯ್ತು, ರೆಡಿ ಆಗಿದೆ, ಅದನ್ನು ತಣಿಲಿಕ್ಕೆ ಬಿಟ್ಬಿಡೋಣ. ಈಗ 2 ಕಪ್ಪು ನೀರನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿಗಿಟ್ಟಿದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಬೇಕಿರೋ ತುಪ್ಪವನ್ನು ಕೂಡ ಹಾಕ್ಬೋದು, ಇಲ್ಲ ಹಾಕದೇ ಕೂಡ ಇರ್ಬೋದು, ಟೋಟಲಿ ಆಪ್ಷನಲ್, ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಈ ನೀರು ಸ್ವಲ್ಪ ಬಿಸಿ ಆಯಿತು, ನಾನು ಇವಾಗ ತೆಗೆದಿಟ್ಟಂತಹ ಹಸಿಟ್ಟನ್ನು ಹಾಕಿದೆ. ಇದು ಹೇಗೆ ಅಂದರೆ, ನಾವು ಮುದ್ದೆ ಮಾಡೋದಕ್ಕೆ ಹಾಕ್ತೀವಿ ಹಸಿಟ್ಟು ಹಾಕ್ತೀವಲ್ಲ, ಅದೇ ಥರನೇ ಅದಕ್ಕೆ ಬರಬೇಕು, ಮುದ್ದೆ ಕಟ್ಟು ಅದಕ್ಕೆ ಬರಬೇಕು. ಲೋ ಫ್ಲೇಮಲ್ಲಿಟ್ಟು 1-5 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನುಗ್ಗಿ ನೋಡಿ, ನೀರಿನಂಶ ಕರೆಕ್ಟ್, ನಾನು ಎಷ್ಟು ನೀರು ಮೆಜರ್ಮೆಂಟ್ ಮಾಡಿ ತೊಗೊಂಡಿದ್ದೆ ಅದಿಷ್ಟು ಈ ಹಸಿಟ್ಟಿಗೆ ಕರೆಕ್ಟಾಗಿದೆ ನೋಡಿ, ನೋಡಿದ್ರಲ್ಲ. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬಿಡಿ. ಓಕೆ, ಇದು ಇವಾಗ ಇಷ್ಟು ಸಾಕು. ಇದನ್ನು ಕೈಗೆ ಸ್ವಲ್ಪ ನೀರನ್ನು ಮಾಡ್ಕೊಂಡು, ಅಂದರೆ ತಣ್ಣೀರು ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಟೋದಕ್ಕೆ ಸಿಗಬೇಕು ನೋಡಿ, ಈ ಥರ ನಾದ್ಕೊಳ್ಳಿ. ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ, ತಣದ್ರೆ ಅಷ್ಟು ನೀಟಾಗಿ ಅದು ಉಂಡೆ ಕಟ್ಟೋದಕ್ಕೆ ಬರಲ್ಲ, ಗಂಟು ಗಂಟಾಗೋಗುತ್ತೆ.
ಅದಕ್ಕೆ ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಕೈಗೆ ನೀರಿನ ಪಸೆ ಮಾಡಿಕೊಂಡು ಈ ಥರ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸ್ಟೌವ್ ಹಚ್ಚಿ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಇಟ್ಟಿದ್ದೀನಿ, ಬಿಸಿಗಿಟ್ಟಿದ್ದೀನಿ ಪಾತ್ರೆಯನ್ನು. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ. ಈಗ ಬಾಳೆ ಎಲೆ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಬಾಳೆ ಎಲೆಗೆ ಒಂದಿಷ್ಟು ಚಿಕ್ಕ ಗಾತ್ರದ ಉಂಡೆಯನ್ನು ತಗೊಂಡು ಚೆನ್ನಾಗಿ ರೊಟ್ಟಿ ತಟ್ತೀವಲ್ಲ ಆ ಥರ ತಟ್ಕೊಳ್ಳಿ. ನೀವು ಬೇಕಿದ್ರೆ ಚಿಕ್ಕ ಉಂಡೆ ತೆಗೆದು ತೆಳುವಾಗೆ ತಟ್ಕೋಬೋದು. ನನಗೆ ಈ ತಟ್ಟೋದೆಲ್ಲ ಅಷ್ಟು ನೀಟಾಗಿ ಬರದಿರೋ ಕಾರಣ ನಾನು ಇಷ್ಟು ದೊಡ್ಡದಾಗಿ ತೊಗೊಂಡಿದ್ದೀನಿ. ಈ ಥರ ಈ ಸ್ಟಫಿಂಗನ್ನು ಇದರೊಳಗೆ ಫಿಲ್ ಮಾಡಿ ಫುಲ್ಲಾಗಿ ಈ ಥರ ಹಾಕ್ಕೊಳ್ಳಿ. ಹಾಕಿದ ನಂತರ ಈಗೆ ಮಗಸ್ಕೊಳ್ಳಿ. ಮಗಸ್ಕೊಂಡು ಸೈಡೆಲ್ಲ ಒಂಥರ ಅಂಟಿಸ್ಕೊಳ್ಳಿ. ಹಂಗಂತೇಳಿ ಗಮ್ಮೆಲ್ಲ ಹಾಕಿ ಅಂಟಿಸೋಕೆ ಹೋಗ್ಬೇಡಿ. ಸ್ಟಫಿಂಗ್ ಎಲ್ಲ ಆಚೆ ಬರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ರೌಂಡಾಗಿ ಎಲ್ಲ ಅಂಟಿಸಿ ಈ ಥರ ಬಾಯ್ಲ್ ಮಾಡೋದಕ್ಕೆ ಇಡಿ. ನೋಡಿ ಮತ್ತೊಂದನ್ನು ಕೂಡ ಅದೇ ಥರ ಮಾಡಿದೆ. ನೋಡಿ ಆ ಥರ ಕವರ್ ಮಾಡ್ಕೋಬೇಕು, ಫುಲ್ಲಾಗಿ ಕವರ್ ಮಾಡಿ ನೀಟಾಗಿ ಕವರ್ ಮಾಡಿಕೊಂಡು ಅದನ್ನು ಕೂಡ ಬೇಯಲಿಕ್ಕಿಟ್ಟೆ. ನಮ್ಮ ಕಡೆ ಎಲ್ಲ ಇದನ್ನು ಅರಶಿನದ ಎಲೆಯಲ್ಲಿ ಕೂಡ ಮಾಡ್ತಾರೆ. ಇನ್ನೂ ಘಮ ಘಮ ಪರಿಮಳ ಬರ್ತಾ ಇರುತ್ತೆ. ಅರಶಿನದ ಎಲೆದು ಘಮ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಅದು ಸಿಗೋದಿಲ್ಲಲ್ಲ, ಆ ಕಾರಣಕ್ಕೆ ನಾನು ಬಾಳೆ ಎಲೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ, ಏನು ಬಾಳೆ ಎಲೆಯಲ್ಲಿ ಮಾಡಿದರೂ ಏನು ಟೇಸ್ಟ್ ಏನು ಕಮ್ಮಿ ಆಗಲ್ಲ. ಆದರೆ ಅರಶಿನ ಎಲೆಯಲ್ಲಿ ಬರುವಷ್ಟು ಟೇಸ್ಟ್ ಇದರಲ್ಲಿ ಬರೋದಿಲ್ಲ. ನೋಡಿ ಎಲ್ಲವನ್ನು ಮಾಡಿ ಆಯಿತು. ನಾನು ಇದನ್ನು ಈಗ ಒಂದು 20 ನಿಮಿಷ ಬೇಯಿಸ್ತೀನಿ. 15-20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ 20 ನಿಮಿಷ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ, ಸಖತ್ತಾಗಿ ಬೆಂದಿದೆ. ನೋಡಿ ವಾವ್. ಇವಾಗ ಇದನ್ನು ಪ್ರತಿಯೊಂದನ್ನು ಅದರದ್ದು ಬಾಳೆ ಎಲೆನ ತೆಗೆದು ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಹೊಗೆ ಆಡ್ತಾ ಇದೆ, ಅಷ್ಟು ಬಿಸಿ ಬಿಸಿ ಬಿಸಿನೇ ಇದೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಅದೇ ರೀತಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಫೀಡ್ಬ್ಯಾಕ್ ಮೂಲಕ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.